ನಮಸ್ಕಾರ, ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ಗೆ ವೆಲ್ಕಮ್. ನಾನು ಸಿದ್ಧಾರ್ಥ ಸೇಡಂ. ಅತೃಪ್ತ ಶಾಸಕರಿಗೆ ಬಿಗ್ ಶಾಕ್, ಬೆಂಗಳೂರಿಗೆ ಬರುವಷ್ಟರಲ್ಲಿ ಅನರ್ಹಗೊಳಿಸಿ ಸ್ಪೀಕರ್ ರಮೇಶ್ ಕುಮಾರ್ ಆದೇಶ. ಅತೃಪ್ತ ಶಾಸಕರಿಗೆ ಸ್ಪೀಕರ್ ರಮೇಶ್ ಕುಮಾರ್ ಬಿಗ್ ಶಾಕ್ ನೀಡಿದ್ದಾರೆ. ಸದನಕ್ಕೆ ಗೈರಾದ ಕಾಗವಾಡ ಕ್ಷೇತ್ರದ ಶಾಸಕ ಶ್ರೀಮಂತ್ ಪಾಟೀಲ್ ಸೇರಿದಂತೆ ರಾಜೀನಾಮೆ ನೀಡಿದ ಎಲ್ಲ ಅತೃಪ್ತ ಶಾಸಕರನ್ನು ಅನರ್ಹಗೊಳಿಸಿ ಆದೇಶ ನೀಡಿದ್ದಾರೆ. ಕಾಂಗ್ರೆಸ್ನ 11 ಹಾಗೂ ಜೆಡಿಎಸ್ನ 3 ಶಾಸಕರು ಅನರ್ಹಗೊಂಡಿದ್ದಾರೆ. ಇಂದಿನಿಂದಲೇ ಅನರ್ಹತೆ ಅನ್ವಯವಾಗಲಿದೆ. 15ನೇ ವಿಧಾನಸಭೆ ಅವಧಿ ಮುಗಿಯುವವರೆಗೂ ಈ ಶಾಸಕರು ಅನರ್ಹರು ಎಂದು ಸ್ಪೀಕರ್ ಆದೇಶಿಸಿದ್ದಾರೆ. ಅವರು ಕೂಡ ಯಥಾಪ್ರಕಾರ ನಮಗೆ ಪತ್ರ ಬರೆದು ಬೇಗ ಕ್ರಮ ಜರುಗಿಸಿ ಅಂತ ಹೇಳಿದ್ದಾರೆ. ಆ 3 ಜನ ಸದಸ್ಯರಿಗೆ ಪ್ರತಿವಾದಿಗಳು ಯಾರಿದ್ದಾರೆ ಅವರಿಗೆ ಎಮರ್ಜೆಂಟ್ ನೋಟಿಸ್ ಕೊಟ್ಟಿದ್ದೇವೆ. 18ಕ್ಕೆ ಅವರಿಂದ ನಾವು ಸಮಾಧಾನವನ್ನು ಕೇಳಿದ್ದೇವೆ. 22 ಅವರ ಪರವಾಗಿ ವಕೀಲರಾಗಿರ್ತ ನಮ್ಮ ಮುಂದೆ ಬಂದಂತಹ ವಕೀಲರು ಕೂಡ ಪ್ರತಿವಾದಿಗಳ ಪರವಾಗಿ 4 ವಾರ ಗಡುವು ಕೇಳಿದ್ದಾರೆ. ನಾವು ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ. 23ಕ್ಕೆ ಯಥಾಪ್ರಕಾರ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಅರ್ಜಿದಾರರು ಕೇಳಿದಂತೆ ಇಡೀ ಶಾಸನ ನಿರರ್ಥಕ ಆಗುತ್ತೆ. ದಯಮಾಡಿ ಕ್ರಮ ಜರುಗಿಸಿ, ನಮ್ಮ ಸರ್ಕಾರದ ಪತನ ಆಗಿದೆ ಇವರು ಗೈರು ಹಾಜರಿಯಿಂದ. ಇವರಿಗೆ ಹಾಜರಾಗಲಿಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಮತ್ತು ಸೀಮಂತ್ ಬಾಳಾಸಾಹೇಬ್ ಪಾಟೀಲ್ರ ಕೇಸಲ್ಲಿ 20ನೇ ತಾರೀಕಿಗೆ ಅರ್ಜಿ ಬಂದಿದೆ. 20ನೇ ತಾರೀಕು ನಮಗೆ ಬೇಗ ಇದನ್ನು ತ್ವರಿತಗೊಳಿಸಿ ಅಂತ ಪತ್ರ ಬರೆದಿದ್ದಾರೆ. ನಾವು ಅವರಿಗೆ ನೋಟಿಸ್ ಕೊಟ್ಟಿದ್ದೇವೆ, ಅವರು ಬರಲೂ ಇಲ್ಲ, ಏನು ಸಮಾಧಾನವೂ ಹೇಳಲಿಲ್ಲ. ಪೆರ್ ದಿ ಆರ್ಡರ್ಸ್, ಸ್ಪೆಸಿಫಿಕ್ ಆರ್ಡರ್ಸು ಪ್ರತಿಯೊಂದಕ್ಕೂ ಕೂಡ ಕಾರಣಗಳನ್ನು ಕೊಟ್ಟು ಹಿಂದೆ ಮಾಡಿದ ಹಾಗೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಇಂತಹ ಸಂದರ್ಭಗಳಲ್ಲಿ ಹೇಗೆ ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಮನಸ್ಸಲ್ಲಿಟ್ಟುಕೊಂಡು ಅವೆಲ್ಲವನ್ನು ಕೂಡ ನಮೂದಿಸಿ ಪಕ್ಷದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಬಂದರೆ ಯಾವ ಮಟ್ಟದವರೆಗೆ ಹೋಗಬಹುದು ಅಂತ ಹೇಳಿ ರಾಜ್ಯಸಭೆಯ ಅಧ್ಯಕ್ಷರು ದೇಶದ ಉಪ ರಾಷ್ಟ್ರಪತಿಗಳು ಆಗಿರ್ತಕ್ಕಂಥ ವೆಂಕಯ್ಯ ನಾಯ್ಡು ಅವರ ಜಡ್ಜ್ಮೆಂಟನ್ನು ಆಧರಿಸಿ ರಾಜಭವನಕ್ಕೆ ಹೋಗಿ ಆಡಳಿತ ಪಕ್ಷದ ಶಾಸಕರು ನೇರವಾಗಿ ಮುಖ್ಯಮಂತ್ರಿಗಳಲ್ಲಿ ಅವಿಶ್ವಾಸ ವ್ಯಕ್ತಪಡಿಸಿದ ಪತ್ರದ ಆಧಾರದ ಮೇಲೆ ಪ್ರಾರಂಭವಾದ ಪ್ರಕ್ರಿಯೆ ಎಲ್ಲಿ ಪರ್ಯವಸನಗೊಳ್ಳುತ್ತೆ ಅಂತ ಹೇಳಿ ತಮಿಳುನಾಡಿನ ಮಾನ್ಯ ವಿಧಾನಸಭಾ ಅಧ್ಯಕ್ಷರು ಕೊಟ್ಟಿರತಕ್ಕಂಥ ತೀರ್ಪನ್ನು ಗಮನದಲ್ಲಿಟ್ಟುಕೊಂಡು ಮಾಜಿ ಮುಖ್ಯಮಂತ್ರಿ ದಿವಂಗತ ಎನ್ ಧರ್ಮಸಿಂಗ್ ಅವರ ದ್ವಿತೀಯ ಪುಣ್ಯಸ್ಮರಣೆ ಕಲಬುರಗಿಯ ಜೇವರ್ಗಿಯ ನಿಲೋಗಿ ಗ್ರಾಮದಲ್ಲಿ ಜರುಗಿತು. ಕುಟುಂಬಸ್ಥರು ಎನ್ ಧರಂಸಿಂಗ್ ಅವರ ಸಮಾಧಿಗೆ ಪೂಜೆ ಸಲ್ಲಿಸಿದರು. ಮಾಜಿ ಮುಖ್ಯಮಂತ್ರಿ ಎನ್ ಧರಂಸಿಂಗ್ ಅವರ ದ್ವಿತೀಯ ಪುಣ್ಯಸ್ಮರಣೆ ನಿಮಿತ್ತ ನೆಲೋಗಿ ಗ್ರಾಮದಲ್ಲಿ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಉಚಿತ ಕ್ಯಾನ್ಸರ್ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿತು. ಈ ಸಂದರ್ಭದಲ್ಲಿ ಜೇವರ್ಗಿಯ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್, ಪ್ರಭಾವತಿ ಧರಂಸಿಂಗ್, ಶ್ವೇತಾ ಅಜಯ್ ಸಿಂಗ್, ಮಾಜಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮ್ಮಕ್ನೂರ್, ಡಿವೈಎಸ್ಪಿ ಎಸ್ಎಸ್ ಹುಲ್ಲೂರ್ ಹಾಗೂ ಜಿಲ್ಲಾ ಮತ್ತು ತಾಲೂಕಾ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು. ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ತಂತ್ರಜ್ಞಾನ ಬೆಳೆದರೂ ಇಲ್ಲಿ ಜೋಡೆತ್ತುಗಳದೇ ದರ್ಬಾರು, ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಸತತ 9 ತಾಸು 35 ಎಕರೆ ಜಮೀನು ಹರಗಿ ವಿಜಯಪುರ ಜಿಲ್ಲೆಯ ಬಸವನ ಭಾಗೇವಾಡಿಯ ಮುಳುವಾಡ ಗ್ರಾಮದಲ್ಲಿ ಜೋಡೆತ್ತುಗಳು ದಾಖಲೆ ಬರೆದಿವೆ. ವೀರಪ್ಪ, ಸಿದ್ದಪ್ಪ, ದಿನ್ನಿ ಮತ್ತು ಪ್ರಕಾಶ್ ಹಾದಿಮನಿ ಅವರು ಸತತವಾಗಿ ಉಳುಮೆ ಮಾಡಿ ಸಾಧನೆ ಮಾಡಿದ್ದಾರೆ. ಗ್ರಾಮದ ತುಂಬಾ ಎತ್ತುಗಳ ಸಾಹಸ ಕಂಡು ಸಂಭ್ರಮದಲ್ಲಿರುವ ಗ್ರಾಮಸ್ಥರು ಊರಿನ ತುಂಬಾ ಜೋಡೆತ್ತುಗಳ ಮೆರವಣಿಗೆ ಮಾಡಿದ್ರು. ಎಲ್ಲರ ಮನ ಗೆದ್ದ ಎತ್ತುಗಳು ಎಲ್ಲರ ಕಣ್ಹುಬ್ಬೇರಿಸುವಂತೆ ಮಾಡಿವೆ. ಎತ್ತುಗಳನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಮೆರೆಸಲಾಯಿತು. ಶಿವಪ್ಪ ಕುಪ್ಪಗಡ್ಡಿ. ಏನ್ ನಿಮ್ಮ ಹೆಸರು? ಶ್ರೀಶೈಲ ಶಿವಪ್ಪ ಕುಪ್ಪಗಡ್ಡಿ. ಏನ್ ಈ ಸಂಭ್ರಮ? ಸಂಭ್ರಮ ಅಂದ್ರೆ ಮುಂಜಾನೆ 6 ಗಂಟೆಗೆ ಹೋಗಿ 4 ಗಂಟೆಗೆ ಕೊಳರ್ದೀವ್ರಿ. ನಾವು 35 ಎಕರೆ ಅರ್ಗಿವ್ರಿ. ಹೊಲ ಅರ್ಗಿವ್ರಿ. ಎಷ್ಟಕ್ಕೆ ಸ್ಟಾರ್ಟ್ ಮಾಡ್ರಿ? 6 ಗಂಟೆಗೆ ಚಾಲು ಮಾಡಿವ್ರಿ ಮುಂಜಾನೆ. ಯಾವ ಊರಾಗಿಲ್ಲ? ಮುಳವಾಡ. ಇನ್ ಮುಂದೆ ಇದೇ ತರ ಮಾಡಿದ್ರಿ? ಇದೇ ತರ ಮಾಡ್ಬೇಕನ್ನೋದು ಬಾಳ ದಿನ ಔಷಧಿ ಇತ್ತು ಮಾಡಿವ್ರಿ. ಈಗ
ಆಗೈತಿ ಸಾಧನೆ. ಅರಗುಣಿಗೆ ಎಷ್ಟು? 36 ಎಕರೆ. 35 ಎಕರೆ. 35 ಎಕರೆ. ಎಷ್ಟು ಗಂಟೆ ಎಷ್ಟರಿಂದ ಎಷ್ಟಕ್ಕೆ ಚಾಲು ಮಾಡ್ರಿ? ಎಷ್ಟೊತ್ತಿಗೆ ಬಂದ್ ಮಾಡ್ರಿ? 6:30 ಗಂಟೆಯಿಂದ 4 ಗಂಟೆವರೆಗೆ ಹೊಡೆದೇವ್ ನೋಡ್ರಿ. ಇಲ್ಲಿ ಹೊಡೆದವ್ರ ಯಾರು? ಹೊಡೆದವ್ರ ವೀರಪ್ಪ ದಿನ್ನಿ, ಪ್ರಕಾಶ್ ಹದಿಮನಿರಿ. ಇನ್ನು ಮುಂದೆ ಹೆಚ್ಚಿನ ಮಾಡಬಹುದು? ಹಾ ಮಾಡಬಹುದು. ಹೆಚ್ಚಿಗಿನ ಮಾಡಬೇಕು ಅನ್ನೋ ಟಾರ್ಗೆಟ್ ಐತಿ ಸರ್? ಎತ್ತ ತೋರಿಸ್ರಿ ನಮ್ಗೆ. ಕೈ ಮಾಡಿ ತೋರಿಸ್ಬೇಕು ಬೀರಣ್ಣ. ಕೈ ಮಾಡಿ ನೋಡ್ರಿ. 36 ಎಕರೆ ಹೊಡೆದಿದ್ದು. ಇನ್ನ ಮುಂದೆ ಹೊಡಿತೀರಿ? ಹಾ ಹೊಡಿತೀರಿ. ಎಷ್ಟು ತನ ಹೊಡಿಬೇಕಂತ ಮಾಡ್ರಿ? 40 ಎಕರೆ ಹೊಡಿಬೇಕಂತ. ಇವತ್ತ 40 ಎಕರೆ ಹಾರಿಸ್ಬೇಕಂತ ಹೇಳಿದ್ರಿ. ಎಲ್ಲಾರು ಐದಾರ ಬ್ಯಾಡನ್ನ ಬಿಟ್ಟು ಬಂದೇವ ಅಷ್ಟೇ. ನಾ ಟೈಮಿಂಗ್ ಇತ್ತು ಇದ್ರ ನಾವು ಮಾತು. ಅಕ್ರಮ ಜಾನುವಾರು ಸಾಗಾಟ ಆರೋಪ, ಟೆಂಪೋ ತಡೆದು ಸ್ಥಳೀಯರಿಂದ ಆಕ್ರೋಶ. ರಾತ್ರಿ ವೇಳೆ ಕಸಾಯಿಖಾನೆಗೆ ಅಕ್ರಮ ಜಾನುವಾರ ಸಾಗಾಟ ಮಾಡುತ್ತಿದ್ದಾರೆಂಬ ಆರೋಪದ ಮೇಲೆ ಟೆಂಪೋವನ್ನ ಸ್ಥಳೀಯರು ತಡೆದು ಪ್ರತಿಭಟಿಸಿದ ಘಟನೆ ದಾವಣಗೆರೆಯ ಹಳೆ ಬಿಎಸ್ಎನ್ಎಲ್ ಕಚೇರಿ ಬಳಿ ನಡೆದಿದೆ. ಅಕ್ರಮವಾಗಿ ಜಾನುವಾರ ಸಾಗಾಟ ಮಾಡಲಾಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದು, ಸಾರ್ವಜನಿಕರು ಹಾಗೂ ಟೆಂಪೋ ಚಾಲಕನ ಮಧ್ಯೆ ಗಲಾಟೆ ನಡೆಯಿತು. ಇದರಿಂದ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಸ್ಥಳಕ್ಕೆ ಬಸವನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಟೆಂಪೋ ಚಾಲಕನನ್ನು ಪೊಲೀಸರು ವಶಕ್ಕೆ ಪಡೆದ್ರು. ಬಸವನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ರಾತ್ರಿಯಿಡಿ ಅಲೋಕುಮಾರ್ ಸಿಟಿ ರೌಂಡ್ಸ್ ಠಾಣೆಗಳಿಗೆ ದಿಢೀರ್ ಭೇಟಿ, 500ಕ್ಕೂ ಹೆಚ್ಚು ಬೈಕ್ ಜಪ್ತಿ. ಬೆಂಗಳೂರು ಪೊಲೀಸ್ ಕಮಿಷನರ್ ಅಲೋಕ್ ಕುಮಾರ್ ನಿನ್ನೆ ರಾತ್ರಿ ಪೂರ್ತಿ ಸಿಟಿ ರೌಂಡ್ ನಡೆಸಿದ್ದಾರೆ. ಖುದ್ದು ರೋಡಿಗಿಳಿದ ಅವರು ರಾತ್ರಿ 3 ಗಂಟೆವರೆಗೂ ಕಾರ್ಯಾಚರಣೆ ನಡೆಸಿದ್ರು. ನಗರದ ಕಮರ್ಷಿಯಲ್ ಸ್ಟ್ರೀಟ್, ಚರ್ಚ್ ಸ್ಟ್ರೀಟ್ಗಳಲ್ಲಿರುವ ಬಾರ್ ಹಾಗೂ ಪಬ್ಗಳಿಗೆ ಭೇಟಿ ನೀಡಿ ತಪಾಸಣೆ ಮಾಡಿದರು. ನಂತರ ಅಲೋಕ್ ಕುಮಾರ್ ಠಾಣೆಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಕಮರ್ಷಿಯಲ್ ಸ್ಟ್ರೀಟ್, ಹೆಬ್ಬಾಳ್, ಮಲ್ಲೇಶ್ವರಂ, ಮಹಾಲಕ್ಷ್ಮಿ ಲೇಔಟ್ ಠಾಣೆಗಳಿಗೆ ರೌಂಡ್ ಕೈಗೊಂಡಿದ್ದರು. ಈ ವೇಳೆ ಠಾಣೆಯಲ್ಲಿರುವವರು ಹೇಗೆ ಕೆಲಸ ನಿರ್ವಹಿಸುತ್ತಾರೆ ಎಂದು ತಪಾಸಣೆ ನಡೆಸಿದ್ರು. ಇದರ ಜೊತೆಗೆ ಅಲೋಕ್ ಕುಮಾರ್ ದ್ವಿಚಕ್ರ ವಾಹನಗಳ ತಪಾಸಣೆ ನಡೆಸಿದ್ರು. ನಗರದಲ್ಲಿ ಬೈಕ್ ಕಳ್ಳರ ಹಾವಳಿ ಹೆಚ್ಚಾಗಿದ್ದರಿಂದ ಈ ತಪಾಸಣೆ ಮಾಡಿದರು. ಆರ್ಸಿ ಬುಕ್ ಇಲ್ಲದೆ ಗಾಡಿ ಚಲಾವಣೆ ಮಾಡುವವರಿಗೆ ಕ್ಲಾಸ್ ತೆಗೆದುಕೊಂಡರು. ಈ ವೇಳೆ ಸುಮಾರು 499 ಶಂಕಿತರನ್ನ ವಶಕ್ಕೆ ಪಡೆದು 500ಕ್ಕೂ ಹೆಚ್ಚು ವಾಹನಗಳನ್ನ ಜಪ್ತಿ ಮಾಡಲಾಗಿದೆ. ಒಂದು ದಿವಸ ವಿಶೇಷ ಕಾರ್ಯಾಚರಣೆ ನಾವು ಮಾಡ್ತಾ ಇದ್ವಿ. ಈ ಫ್ರೈಡೇ ಆಗಲಿ ಸಾಟರ್ಡೆ ಆಗಲಿ ವಿಶೇಷವಾಗಿ ವೀಕೆಂಡ್ ಅಲ್ಲಿ ಮಾಡ್ತಾ ಇದ್ವಿ. ಯಾಕಂದ್ರೆ ಆ ಟೈಮ್ಗೆ ಜಾಸ್ತಿ ಜನರದು ಮತ್ತೆ ವಿಶೇಷವಾಗಿ ಜನರದು ಮೂವ್ಮೆಂಟ್ ಜಾಸ್ತಿ ಇರುತ್ತೆ. ಮತ್ತೆ ಬ್ಯಾಡ್ ಎಲಿಮೆಂಟ್ಸ್ ಕೂಡ ಅವರಿಗೆ ಕೆಲವು ಸಂದರ್ಭದಲ್ಲಿ ರಾಬ್ರಿ ಮಾಡ್ಲಿಕ್ಕೆ ಅಥವಾ ಬೇರೆ ಇದ್ರ ಸಲುವಾಗಿ ಅವರು ಮಾಡ್ತಾ ಇರ್ತಾರೆ. ಸೊ ಆದಷ್ಟು, ಆದ್ರೆ ಇವತ್ತು ನಾವೇನ್ ಮಾಡಿದ್ದೀವಿ, ಈಗ ಮ್ಯಾಕ್ಸಿಮಮ್ ಆಫೀಸರ್ ಇದೀವಿ ರೌಂಡ್ಸ್ ಮೇಲಿದ್ದಾರೆ. ಸೊ ಈವನ್ ಡಿಸನ್ ಸಿಪಿಜ್ ಅವರು ಕೂಡ ಇದ್ದಾರೆ, ಬೇರೆ ಇವರು ಕೂಡ ಇದ್ದಾರೆ. ಸೊ ನಾವು ಒಂದು ಸ್ವಲ್ಪ ಸಿಟಿಲಿ ಯಾರು ಬ್ಯಾಡ್ ಎಲಿಮೆಂಟ್ಸ್ ಇದೆ ನೈಟ್ ಅಪ್ಪ ಭಯ ಬರಬೇಕು. ಮತ್ತೆ ಯಾರು ಸಾರ್ವಜನಿಕ ಇದ್ದಾರೆ ಅವ್ರಿಗೆ ಕಾನ್ಫಿಡೆನ್ಸ್ ಬರಬೇಕು. ಪೊಲೀಸ್ ಏನಿದ್ದಾರೆ ಅವರು ಭಾರಿ ಅಲರ್ಟ್ ಆಗಿದ್ದಾರೆ. ಮತ್ತೆ ಈ ನೈಟ್ ಟೈಮ್ ವಿಶೇಷವಾಗಿ ಅವರು ಬ್ಯಾಡ್ ಎಲಿಮೆಂಟ್ಸ್ ಅವ್ರದ್ದು ಮೂವ್ಮೆಂಟ್ ಅದು ನಾವು ಕರ್ವ್ ಮಾಡಬೇಕು. ಆ ದೃಷ್ಟಿಯಿಂದ ನಾವು ಇದು ಮಾಡ್ತೀವಿ, ಮುಂದುವರಿಸ್ತೀವಿ. ನಾವು ಹಿಂದೆ ಕೂಡ ನಾವು ಮಾಡಿದ್ದೀವಿ. ಈಗ ಇದಕ್ಕೆ ಹಂತವಾಗಿ ಕೆಲವು ಏರಿಯಾ ಸ್ಪೆಸಿಫಿಕ್ ಅಂದರೆ ಯಾವ ಏರಿಯಲ್ಲಿ ಆಫೆನ್ಸ್ಗಳು ಜಾಸ್ತಿ ಆಗುತ್ತೆ ಅಲ್ಲಿ ನಾವು ಮತ್ತೆ ಯಾವ ಡಿವಿಷನಲ್ಲಿ ಆಗುತ್ತೆ ಆ ಡಿಸಿಪ್ಲಿನ್ ನಾವು ಹೇಳಿದ್ವಿ. ಕಿ ಇವತ್ತೇ ಇಲ್ಲ, ಕಿ ನಾಳೆ ಕೂಡ ಕೆಲವು ಕಡೆ ಸಂಡೇ ಕೂಡ ಮಾಡ್ಬೋದು. ಸೊ ಆ ರೀತಿ ನಾವು ಮುಂದುವರಿಸ್ತೀವಿ. ಸೊ ನಮಗೆ ಮೇನ್ ಇದೆ ಈ ಬ್ಯಾಡ್ ಎಲಿಮೆಂಟ್ಸ್ಗೆ ಅವ್ರಿಗೆ ಸ್ವಲ್ಪ ಅವ್ರಿಗೆ ಎಚ್ಚರಿಕೆ ನಾವು ಕೊಡಬೇಕು. ಮತ್ತೆ ಭಾಳಷ್ಟು ಜನಕ್ಕೆ ನಾವು ರೌಂಡ್ ಅಪ್ ಮಾಡಿದ್ದೀವಿ. ಅದು ಭಾಳಷ್ಟು ಇದು ವೆಹಿಕಲ್ ಡಾಕ್ಯುಮೆಂಟ್ ಎಲ್ಲಿದೆ ಅವರು ಆಫೆನ್ಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅವರಿಗೆ. ಅವರು ಯಾವುದು ರಾಬ್ರಿ ಮಾಡಿದರೆ ನಾವು ಗಾಡಿ ನಂಬರ್ ನೋಟ್ ಮಾಡಿದರೆ ಅದು ಬೇರೆ ನಂಬರ್ದು ಗಾಡಿ ಸಿಗುತ್ತೆ. ಸೊ ಈಗ ಭಾಳಷ್ಟು ಎಲ್ಲ ಸ್ಟೇಷನ್ಸ್ನಲ್ಲಿ ನಮ್ಗೆ ಅನ್ನಿಸ್ದಕ್ಕೆ ಇಡೀ ಸಿಟಿಯಲ್ಲಿ 500-1,000 ಜಾಸ್ತಿ ವೆಹಿಕಲ್ ಇವತ್ತು ಸೀಜ್ ಆಗಿ ಮಾಡಿರಬೇಕು. ನಾವು ಲೆಕ್ಕ ನಾಳೆ ಕೊಡ್ತೀವಿ ಎಷ್ಟು ಇಷ್ಟು ಆಗಿದೆ. ಜಮ್ಮು ಕಾಶ್ಮೀರದ ಹೈವೇಯಲ್ಲಿ ಮಳೆ ತಂದ ಅವಾಂತರ, ಸದ್ಯಕ್ಕೆ ಅಮರನಾಥ್ ಯಾತ್ರೆಯ ಮಾರ್ಗ ಬಂದ್.
ಶ್ರೀನಗರ ಜಮ್ಮು ಕಾಶ್ಮೀರದಲ್ಲಿ ಭಾರಿ ಮಳೆ ಸುರಿಯುತ್ತಿರುವುದರಿಂದ ರಾಷ್ಟೀಯ ಹೆದ್ದಾರಿಯಲ್ಲಿ ರಸ್ತೆ ಬಂದ್ ಮಾಡಲಾಗಿದೆ. ಮಳೆಯಿಂದಾಗಿ ಬೆಟ್ಟದಿಂದ ಕಲ್ಲುಗಳು ರಸ್ತೆ ಮೇಲೆ ಉರುಳಿ ಬೀಳುತ್ತಿವೆ. ಮುನ್ನೆಚ್ಚರಿಕೆಯಾಗಿ ಪ್ಯಾಂಥಲ್ ಮತ್ತು ರಂಬನ್ ಬನಿಹಾಲ್ ಮಾರ್ಗ ಬಳಿ ರಸ್ತೆ ಬಂದ್ ಮಾಡಲಾಗಿದೆ. ಶಾಸಕರ ಅನರ್ಹಗೊಳಿಸಿದ ಸಭಾಧ್ಯಕ್ಷರು ನೀಡಿದ ಆದೇಶವನ್ನು ಸ್ವಾಗತಿಸಿದ ಕಾಂಗ್ರೆಸ್. ಅತೃಪ್ತ ಶಾಸಕರ ಅನರ್ಹಗೊಳಿಸಿದ ಮಾನ್ಯ ಸಭಾಧ್ಯಕ್ಷರು ಕೊಟ್ಟಿರುವ ತೀರ್ಪನ್ನು ಸ್ವಾಗತಿಸುತ್ತೇನೆ. ಮೈತ್ರಿ ಸರ್ಕಾರವನ್ನು ಉರುಳಿಸಬೇಕೆಂದು ಬಿಜೆಪಿಯೊಂದಿಗೆ ಕೈ ಜೋಡಿಸಿದ ತಮ್ಮ ಪಕ್ಷಗಳಿಗೆ, ತಮ್ಮನ್ನು ಆಯ್ಕೆ ಮಾಡಿದ ಜನರಿಗೆ ದ್ರೋಹ ಬಗೆದ ಈ ಶಾಸಕರುಗಳಿಗೆ ಜನತಾ ನ್ಯಾಯಾಲಯ ಕೂಡ ತಕ್ಕ ಶಿಕ್ಷೆಯನ್ನ ವಿಧಿಸಲಿದೆ ಎಂದು ರಾಜ್ಯ ಕಾಂಗ್ರೆಸ್ ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಬರೆದುಕೊಂಡಿದೆ. ವಿಧಾನಸಭಾಧ್ಯಕ್ಷ ಕೆಆರ್ ರಮೇಶ್ ಕುಮಾರ್ ಅವರ ಭಾನುವಾರದ ತೀರ್ಮಾನ ಅವಕಾಶವಾದಿ ರಾಜಕಾರಣಕ್ಕೆ ನೀಡಿರುವ ಕೊಡಲಿ ಏಟು, ಇದು ಪ್ರಜಾಪ್ರಭುತ್ವಕ್ಕೆ ಸಂದ ನೈಜ ಗೆಲುವು ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಕೆಆರ್ ರಮೇಶ್ ಕುಮಾರ್ ಅವರು 14 ಅತೃಪ್ತ ಶಾಸಕರನ್ನು ಅನರ್ಹಗೊಳಿಸಿ ತೀರ್ಮಾನ ಪ್ರಕಟಿಸಿದ ಬಳಿಕ ಟ್ವಿಟರ್ ಮಾಡುವ ಮೂಲಕ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಮಾನ್ಯ ಸಭಾಧ್ಯಕ್ಷರು ಇವರೆಲ್ಲರನ್ನು ಪಕ್ಷ ವಿರೋಧಿ ಚಟುವಟಿಕೆಯಡಿ ಅನರ್ಹಗೊಳಿಸಿದ್ದಾರೆ. ಸ್ವಾರ್ಥ ಸಾಧನೆ ಅಧಿಕಾರದ ಆಸೆಯಿಂದ ಜನಾದೇಶವನ್ನು ಧಿಕ್ಕರಿಸಿ ತಮ್ಮನ್ನು ತಾವು ಮಾಡಿಕೊಳ್ಳುವ ಹೀನ ಸಂಸ್ಕೃತಿಗೆ ಈ ತೀರ್ಪು ಇತಿಶ್ರೀ ಹಾಡಲಿದೆ ಎಂದರು. ಸರ್ಕಾರಗಳು ಬರುತ್ತವೆ ಹೋಗುತ್ತವೆ, ಪದವಿ ಅಧಿಕಾರ ರಾಜಕಾರಣದಲ್ಲಿ ಎಂದಿಗೂ ಶಾಶ್ವತವಲ್ಲ. ಮುಂದಿನ ಪೀಳಿಗೆಯ ರಾಜಕಾರಣಕ್ಕೆ ನಾವು ಮಾದರಿಯಾಗಿ ಏನನ್ನು ಬಿಟ್ಟು ಹೋಗುತ್ತೇವೆ ಎಂಬುದು ಮುಖ್ಯ. ಸಭಾಧ್ಯಕ್ಷರ ಇಂದಿನ ತೀರ್ಪು ಮುಂದಿನ ಪೀಳಿಗೆಯ ರಾಜಕಾರಣಕ್ಕೆ ಶಿಸ್ತಿನ ಮಾದರಿಯನ್ನು ತಿಳಿಸಿಕೊಡುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಉತ್ತರ ಪ್ರದೇಶದಲ್ಲಿ ಕೃಷಿ ಸಾಲ ಮನ್ನಾ ಯೋಜನೆಗಳು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಿಲ್ಲ ಎಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಟೀಕಿಸಿದ್ದಾರೆ. ಕಳೆದ ಕೆಲವು ದಿನಗಳಲ್ಲಿ ಬುಂದಲ್ಖಂಡ್ ಬಾಂದಾದಲ್ಲಿ 5 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬ ಮಾಧ್ಯಮ ವರದಿಯನ್ನ ಉಲ್ಲೇಖಿಸಿ ಅವರು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೃಷಿ ಉತ್ಪನ್ನಗಳಿಗೆ ರೈತರಿಗೆ ಸರಿಯಾದ ಬೆಲೆ ಸಿಗುತ್ತಿಲ್ಲ, ನಷ್ಟಕ್ಕೆ ಪರಿಹಾರವೂ ಸಿಗುತ್ತಿಲ್ಲ ಎಂದು ಟ್ವೀಟ್ ಸಂದೇಶದಲ್ಲಿ ಸರ್ಕಾರವನ್ನ ಟೀಕಿಸಿದ್ದಾರೆ. ಆಸ್ತಿ ಮುಟ್ಟುಗೋಲು ಹಾಕುವ ಬೆದರಿಕೆ ಕರೆಗಳು ಬುಂದಲ್ಖಂಡ್ ರೈತರಿಗೆ ನಿತ್ಯ ಬರುತ್ತಿವೆ. ರೈತರಿಗೆ ಆತ್ಮಹತ್ಯೆ ಬಿಟ್ಟು ಬೇರೆ ಮಾರ್ಗವೇ ಉಳಿದಿಲ್ಲ, ಅಲ್ಲಿ ಎಂತಹ ಕೃಷಿ ನೀತಿ, ಸಾಲ ಮನ್ನಾ ನೀತಿ ಜಾರಿಯಲ್ಲಿದೆ ಎಂದು ಪ್ರಶ್ನಿಸಿದ್ದಾರೆ. ರಮೇಶ್ ಕುಮಾರ್ ಅವರೇ, ನಿಮ್ಮ ಬಗ್ಗೆ ಜನರು ಇಟ್ಟಿದ್ದ ಗೌರವ ವಿಶ್ವಾಸ ಕಡಿಮೆಯಾಗಿದೆ ಎಂದು ರೇಣುಕಾಚಾರ್ಯ ಹೇಳಿದ್ದಾರೆ. ರಮೇಶ್ ಕುಮಾರ್ ಅವರೇ, ನಿಮ್ಮ ಬಗ್ಗೆ ಜನರು ಇಟ್ಟಿದ್ದ ಗೌರವ ವಿಶ್ವಾಸ ಕಡಿಮೆಯಾಗಿದೆ. ನೀವು ಆ ಸ್ಥಾನಕ್ಕೆ ಕಪ್ಪು ಚುಕ್ಕೆ. ಶಾಸಕರು ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟರೆ ಗೌರವದಿಂದ ಅಂಗೀಕರಿಸಬೇಕಿತ್ತು, ಆದರೆ ನೀವು ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧವಾಗಿ ಅನರ್ಹಗೊಳಿಸಿದ್ದೀರಿ, ಪ್ರಜಾತಂತ್ರ ವ್ಯವಸ್ಥೆ ಕಗ್ಗೊಲೆ ಮಾಡಿದ್ದೀರಿ ಎಂದು ಶಾಸಕ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಕಲಬುರಗಿ ಜಿಲ್ಲೆಯ ಸೇಡಂನಲ್ಲಿರುವ ಶ್ರೀ ತುಳಸಿರಾಮ್ ಗಿಲ್ಡಾ ನೃಪತುಂಗ ಮಹಾವಿದ್ಯಾಲಯದಲ್ಲಿ ಕಲ್ಯಾಣ ಕರ್ನಾಟಕ ಸಮಗ್ರ ಶೈಕ್ಷಣಿಕ ಚಿಂತನ ಸಮಾವೇಶ ನಡೆಯಿತು. ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆ ಸೇಡಂ ಹಾಗೂ ವಿಕಾಸ್ ಅಕಾಡೆಮಿ ಕಲಬುರಗಿ ವತಿಯಿಂದ ಕಲ್ಯಾಣ ಕರ್ನಾಟಕ ಸಮಗ್ರ ಶೈಕ್ಷಣಿಕ ಚಿಂತನ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನ ಬೀದರ್ನ ಚಿದಂಬರ್ ಆಶ್ರಮದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಉದ್ಘಾಟಿಸಿದರು. ವಿಶ್ರಾಂತ ಕುಲಪತಿ ಡಾಕ್ಟರ್ ಆನಂದ್ ಕೆ ಜೋಶಿ, ಶ್ರೀ ಸದಾಶಿವ ಸ್ವಾಮಿಗಳು, ಶ್ರೀ ಶಿವಯ್ಯ ಮಡಪತಿ, ವಿಕಾಸ್ ಅಕಾಡೆಮಿಯ ಮುಖ್ಯಸ್ಥರು ಬಸವರಾಜ್ ಪಾಟೀಲ್ ಸೇಡಂ, ಡಾಕ್ಟರ್ ಉದಯ್ ಕುಮಾರ್ ಉಪಸ್ಥಿತರಿದ್ದರು. ಇನ್ನು ಸಮಾವೇಶದಲ್ಲಿ ಪಾಲಕರಿಗೆ ಶಾಲಾ ಕಾಲೇಜುಗಳಿಗೆ ಉಪಯುಕ್ತವಾದ ಪುಸ್ತಕ ಮಾರಾಟ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಅಂದ್ರೆ ಶಾಲೆಯಲ್ಲಿ ಕಲಿತರ ಸಭ್ಯತಾ ಬಹಳ ಚಂದ ಬರ್ತದ. ಸಭ್ಯತಾ ಅನ್ನೋದು ಗೊತ್ತಿರ್ಬೇಕು ನಿಮಗೆ, ಹೌ ಟು ಈಟ್, ಹೌ ಟು ಸ್ಪೀಕ್, ಹೌ ಟು ವಾಕ್, ಎಲ್ಲ ಈಗ ಸ್ಟೈಲ್ ಬಂದವಲ್ಲ, ಸ್ಟೈಲ್ ಅಂತೆಲ್ಲ ಮಾತಾಡೋದ್ರೊಳಗ ಸ್ಟೈಲ್, ನಡೆಯದ್ರೊಳಗ ಸ್ಟೈಲ್, ಉಣ್ಣೋದ್ರೊಳಗ ಸ್ಟೈಲ್. ಕೈಲಿ ಉಂಡವ್ರಿಗೆ ಹುಚ್ಚ ಅಂತ ಚಮಚೆ ಉಂಡವ್ ಸಣ್ಣ, ಅವ್ರಿಗೆ ಅದು ಗೊತ್ತಿಲ್ಲ. ಕೈಲೇ ಉಂಡವ್ರಿಗೆ ಏನಾಕಂತ ಬಾಯಿ ಸುಡಂಗಿಲ್ಲ, ಯಾಕೆ ಗೊತ್ತಾಗದ ಕೈ ಹೇಳ್ತದ ಹಾಕೋಣ ಅಂತ, ಚಮಚೆ ಹೇಳಂಗಿಲ್ಲ ಸುಡ್ಕೋತ ಬಾಯಿ, ಪರಂತು ಸುಟ್ಕೊಂಡ ಚಲೋ ಅಂತಾರೆ. ಬೇಡುವುದೇ ಕೆಲಸ ಬೇಡ್ಕೊಂತೀನ, ಹೋಗು, ನಾನು ಹಿಂಗೆ ಬೇಡಿನಿ, ನನಕ್ಕಿಂತ ಚೆನ್ನಾಗಿ ಹೋಗಿ ನೀವು ಅಲ್ಲಿ ಬೇಡು ಅಂದ್ರೆ ನಾನೇನಾದ್ರೂ ಮಾಡ್ತೀನಿ ಅಂತ ಅನ್ಬೇಕಲ್ಲ. ಒಬ್ಬ ರಾಜಸ್ಥಾನದ ಹುಡುಗ ಉಬರ್ ಅಂತ ಇವತ್ತೇನು ಬೆಂಗಳೂರು ಸಿಟಿಯಲ್ಲಿ ಸುಗ್ಗಿ ಮತ್ತೇನು ಡೈರೆಕ್ಟ್ ಆಗಿ ಮನೆ ಮನೆಗೆ ತಂದು ಊಟ ಕೊಡ್ತಾರಲ್ಲ ಅಂತಲ್ಲಿ ಕೆಲಸ ಮಾಡ್ತಿದ್ದಂತೆ. ಅವನಿಗೆ ಭಾಳ ಹಸಿವಾಗಿತ್ತಂತ, ಒಂದು ಚಹಾ ಕುಡಿಬೇಕು ಅಂತ ಎಲ್ಲ ಹೊರಗಡೆ ರಸ್ತೆ ಮೇಲಿರುವಂಥ ಚಹಾ ಅಂಗಡಿಗಳಿಗೆ ಹೋದಂತ, ಎಲ್ಲಿ ನೋಡಿದ್ರು ಸರಿಯಾಗಿರುವಂಥ ಚಹಾ ಊಟ ಸಿಗಲಿಲ್ಲ. ಅವನಿಗೆ ಬೇಜಾರತ್ತು, ಚಹಾ ಕುಡಿಲೇಬಾರ್ದು. ಆದ್ರೆ ಅವ ಇಮೇಜ್ ಮಾಡಿದ್ದು, ಅವ ಕಲ್ಪನೆ ಮಾಡಿ ಇವತ್ತು ಪ್ರಾಕ್ಟಿಕಲ್ ರೂಪದಲ್ಲಿ ತಂದಾನೆ ಅದು, ಆ ತತ್ವವನ್ನು ನಾವು ಮೆಚ್ಚಬೇಕು. ಅವ್ನು 4-5 ಕಡೆ ಕುಡಿದ್ರು ಎಲ್ಲಿ ಚೆನ್ನಾಗಿರುವಂಥ ಟೀ ಸಿಗಲಿಲ್ಲ ಅಂತ.
ಕೊನೆಗಂದಂತ ಬೋಧನೆಯಲ್ಲಿರಬಹುದು, ಪಾಲಕರಾಗಿರಬಹುದು ಅಥವಾ ಆಡಳಿತ ಮಂಡಳಿಯ ಸದಸ್ಯರು ಇರಬಹುದು, ಇವರೆಲ್ಲರೂ ಒಂದು ಕಡೆ ಕೂತ್ಕೊಂಡು ಕನಿಷ್ಠ ತಮ್ಮ ನಮ್ಮ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಪಠ್ಯ ವಿಷಯಗಳ ಜೊತೆಗೆ ನಾವು ಮತ್ತೇನಾದರೂ ಮಕ್ಕಳಿಗೆ ಅವರ ಪ್ರತಿಭೆ ಸಾಮರ್ಥ್ಯ ಅವರ ಆಸಕ್ತಿ ಹಿನ್ನೆಲೆಯಲ್ಲಿ ಏನಾದರೂ ಕೊಟ್ಟರೆ ಇವತ್ತು ಮಕ್ಕಳು ಮುಂದೆ ಜೀವನದ ದಾರಿಯಲ್ಲಿ ತಾವು ಯಶಸ್ವಿ ಆಗ್ತಾರೆ. ಲಾಜಿಕ್ ಅಂಡ್ ರೀಸನಿಂಗ್, ಯಾರು ಮ್ಯಾಥಮೆಟಿಕ್ಸ್ ಚಲೋ ಇರ್ತಾರೆ ಅವರು ಸಾಮಾನ್ಯ ಜ್ಞಾನದಲ್ಲಿ ಲಾಜಿಕ್ ಅಲ್ಲಿ ರೀಸನಿಂಗ್ ಅಲ್ಲಿ ಬಹಳ ಚಲೋ ಇರ್ತಾರೆ. ಇಂಜಿನಿಯರಿಂಗ್ ಅಲ್ಲಿ ಲಾಜಿಕ್ ಅಂಡ್ ರೀಸನಿಂಗ್ ಈಸ್ ದ ಓನ್ಲಿ ಸಬ್ಜೆಕ್ಟ್ ವಿಚ್ ಈಸ್ ಅಪ್ಲಿಕೇಶನ್. ಅದೇ ಥರ ಡಾಕ್ಟರ್ಸ್ ಅಲ್ಲಿ ಒಬ್ಬ ಡಯಾಗ್ನೋಸಿಸ್ ಮಾಡೋ ಡಾಕ್ಟರ್ ಬೇಕಾಗಿತ್ತು ಲಾಜಿಕ್ ಅಂಡ್ ರೀಸನಿಂಗ್, ಯಾಕಂದ್ರೆ ನೋ ಟೂ ಬಾಡೀಸ್ ಆರ್ ಸೇಮ್, ಎರಡು ದೇಹಗಳು ಬೇರೆ ಬೇರೆ ಇರ್ತಾವ, ಅನಾಟಮಿ ಒಂದೇ ಇದ್ರೆ ಕೂಡ ಅದರಿಂದ ದೇಹಗಳು ಬೇರೆ ಇರ್ತಾವ, ಅದನ್ನು ಡಯಾಗ್ನೋಸ್ ಮಾಡೋದಕ್ಕೆ ಲಾಜಿಕ್ ಅಂಡ್ ರೀಸನಿಂಗ್ ಬೇಕಾಗ್ತದಂತ ಅದೊಂದು. ಥರ್ಡ್ ಪಾಯಿಂಟ್ ಈಸ್ ಅವರು ಲ್ಯಾಂಗ್ವೇಜ್ ಅಲ್ಲಿ ಬರೀ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಅವರು ಯೂಸ್ ಮಾಡೋಂಗಿಲ್ಲ, ಬಿಕಾಸ್ ಲ್ಯಾಂಗ್ವೇಜ್ ಇಸ್ ಜಸ್ಟ್ ಎ ಮೀನ್ಸ್ ಆಫ್ ಕಮ್ಯುನಿಕೇಶನ್ ಅಷ್ಟೇ. ಆ ಲ್ಯಾಂಗ್ವೇಜಲ್ಲಿ ಅವರು ಏನು ಮಾಡ್ತಾರೆ ಕನ್ನಡ ನಮ್ಮ ಇಂಡಿಯಾದಲ್ಲಿ, ವೆದರ್ ಇಟ್ಸ್ ಲೋಕಲ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆರ್ ಹಿಂದಿ, ದೇ ಟೀಚ್ ಗ್ರಾಮ್ಯಾಟಿಕಲ್ ಲ್ಯಾಂಗ್ವೇಜ್. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಕೋಲಿ ಕಬ್ಬಲಿಗ ಸರ್ಕಾರಿ ನೌಕರರು ಸಂಘದ ವತಿಯಿಂದ ಕೋಲಿ ಕಬ್ಬಲಿಗ ಸಮಾಜದ ಸಾಧಕರಿಗೆ ಸನ್ಮಾನ ಸಮಾರಂಭ ಜರುಗಿತು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಪವನಗಂಗಾ ಪರಿಷತ್ ಸಹಕಾರಿ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್ ತುಂಬಗಿ ಅವರು ಮಾತನಾಡಿ, ಒಬ್ಬ ವ್ಯಕ್ತಿಯ ಸರ್ವಾಂಗೀಣ ಬೆಳವಣಿಗೆಗೆ ಶಿಕ್ಷಣ ಅತಿ ಮುಖ್ಯ. ನಮ್ಮ ಸಮಾಜದಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚಾದರೆ ಸಮಾಜದ ಏಳಿಗೆಗೆ ಕಟ್ಟಿಟ್ಟ ಬುತ್ತಿ. ಅದಕ್ಕೆ ನಮ್ಮ ಸುತ್ತಮುತ್ತಲಿನ ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಪಡೆದುಕೊಳ್ಳಲು ತಮ್ಮಿಂದಾದ ಸಹಾಯ ಮಾಡಿ, ಇದೇ ನೀವು ಸಮಾಜಕ್ಕೆ ನೀಡುವ ಚಿಕ್ಕ ಕೊಡುಗೆ ಎಂದುಕೊಳ್ಳಿ. ಸಮಾಜದ ಏಳಿಗೆಗಾಗಿ ನಾವೆಲ್ಲರೂ ಸೇರಿ ಒಂದಾಗಿ ಕೆಲಸ ಮಾಡೋಣ ಎಂದು ತುಂಬಗಿ ಅವರು ಹೇಳಿದರು. ಯಾಕಂದ್ರೆ ಅವರು ಸುಮ್ಮನೆ ತಿರುಗಾಡ್ತಾರೆ ಅನ್ಕೊಂಡಿದ್ರು, ಏನೋ ಒಂದು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾರೆ, ನಮ್ಗೆ ಇದು ಏನು ತಲೆಗೆ ಇರೋಂಗಿಲ್ಲ, ಹಿಂಗೆ ಅದಿನೋ ನಮ್ಗೆ ಆಯ್ತು ಸರ್ ಆಯ್ತು ಅಂತ ಆ ಮಟ್ಟದ ಆಶೀರ್ವಾದ ಅವ್ರು ಅಂತಾರೆ. ನೀವು ಏನು ಮಾಡ್ತೀರಿ ಮಾಡಿ, ನೀವು ನೀವು ಮಾಡ್ತೀರಿ ನಾವು ಸರಿ ಅಂತ ಅವ್ರ ಮಾತಿನಿಂದ ಹಿಂದಿನ ಬೆಂಬಲ ಕೊಡ್ತಾರೆ. ಹೀಗಾಗಿ ಆದಾಯದಿಂದ ಮುಂಬರ ಅದಕ್ಕೆ ನಾವು ಸಾಧಕರು ಅಷ್ಟೇ ಅಲ್ಲ, ನಾವೆಲ್ಲರೂ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಎಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ನಾವು ಕೆಲಸ ಮನಸ್ಸಿಟ್ಟು ಮಾಡಬೇಕು, ಅದನ್ನು ನಾನೇ ಮಾಡೀನಿ ಅಂತ ಹೇಳಬಾರ್ದು, ಅದನ್ನು ನಾನೇ ಮಾಡೀನಿ ಅಂತ ಅನ್ಕೋಬಾರ್ದು. ಈ ಎರಡು ವಚನಗಳ ಅರ್ಥವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡೋಣ. ಹಾಗಾದಾಗ ತಾಕೋರ್ ಮನಸ್ಸಿಗೆ ಸಮಾಧಾನ ಸಿಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಮುಂದುವರಿಯೋಣ ಅನ್ನೋ ಮಾತನ್ನು ಹೇಳ್ತಾ ನಮ್ಮ ಪಾವನಗಂಗಾ ಪತ್ತಿನ ಸಹಕಾರ ಸಂಘ May 2015 ಮುಂದಿನ 24 ಗಂಟೆಗಳಲ್ಲಿ ಮುಂಬೈನಲ್ಲಿ ಭಾರಿ ಮಳೆ ಸಾಧ್ಯತೆ, ಹೈ ಅಲರ್ಟ್ ಘೋಷಣೆ. ವಾಣಿಜ್ಯ ನಗರಿ ಮುಂಬೈನಲ್ಲಿ ಎಡಬಿಡದೆ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಅವಘಡಗಳು ಸೃಷ್ಟಿಯಾಗುತ್ತಿವೆ. ಭಾನುವಾರ ಸುರಿದ ಪ್ರತ್ಯೇಕ ಸ್ಥಳಗಳು ಸೇರಿ ಹಲವೆಡೆ ಮುಂಬೈನಾದ್ಯಂತ ಮುಂದಿನ 24 ಗಂಟೆಗಳಲ್ಲಿ ಭಾರಿ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಬೈ ಮಹಾನಗರ ಪಾಲಿಕೆ ಮುಂಗಾರು ಮಳೆಯಿಂದ ಆಗಬಹುದಾದ ಅನಾಹುತಗಳನ್ನು ತಡೆಗಟ್ಟಲು ಅಗತ್ಯ ಸಿದ್ಧತೆ ಮಾಡಿಕೊಂಡಿದ್ದು ಜನರು ಎಚ್ಚರಿಕೆ ವಹಿಸುವಂತೆ ಸೂಚನೆ ನೀಡಿದೆ. ಮಿಂಚಿನೊಂದಿಗೆ ಅತಿ ಹೆಚ್ಚು ಗಾಳಿಯಾಗುವ ಸಾಧ್ಯತೆ ಇರುವುದರಿಂದ ಬಿಎಂಸಿ ತನ್ನ ನಾಗರಿಕರಿಗೆ ಎಚ್ಚರಿಕೆಯಿಂದಿರಲು ಸೂಚಿಸಿದ್ದು, ಈಗಾಗಲೇ ಸ್ಥಳೀಯ ಆಡಳಿತ, ವಿಪತ್ತು ನಿರ್ವಹಣಾ ಘಟಕ ಸೇರಿದಂತೆ ನಾಗರಿಕರನ್ನ ಎಚ್ಚರಿಸಲಾಗಿದೆ. ಅಗತ್ಯವಿರುವ ಕಡೆ ಅಧಿಕಾರಿಗಳು ಭೇಟಿ ನೀಡಿ ಪರಿಸ್ಥಿತಿಯನ್ನ ನಿಭಾಯಿಸಲು ತಿಳಿಸಲಾಗಿದೆ ಎಂದು ಸ್ಥಳೀಯ ಆಡಳಿತದ ವಕ್ತಾರ ತಿಳಿಸಿದ್ದಾರೆ. ನಾಗರಿಕರು ಎಚ್ಚರಿಕೆಯಿಂದಿರಲು ಮನವಿ ಮಾಡುತ್ತೇವೆ. ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ನೀಡಲಾಗಿದೆ. ಅಲ್ಲದೆ ಮ್ಯಾನ್ ಹೋಲ್ಗಳನ್ನು ತೆರೆಯದಂತೆ ಸೂಚಿಸಲಾಗಿದೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಇದೇ ಜುಲೈ 30 ಬೆಳಿಗ್ಗೆ 11:30 ಪತ್ರಿಕಾ ದಿನಾಚರಣೆ ಮತ್ತು ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಂವಾದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪ್ರಾದೇಶಿಕ ಆಯುಕ್ತ ಹಾಗೂ ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿ ಸುಭದೇವ್ ಯಾದವ್ ಅವರು ಆಗಮಿಸಲಿದ್ದಾರೆ. ವಾರ್ತಾ ಇಲಾಖೆ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಉಪನಿರ್ದೇಶಕರಾದ ಸಿದ್ದೇಶ್ವರಪ್ಪ ಬಿಜಿ, ಜಿಲ್ಲಾ ಸಂಪಾದಕರ ಸಂಘದ ಅಧ್ಯಕ್ಷ ಶರಣಬಸಪ್ಪ ಕೆ ಎಚ್ ಅವರು ಭಾಗವಹಿಸಲಿದ್ದಾರೆ. ಪತ್ರಿಕಾಗೋಷ್ಠಿ ವಿವರವೆಂದರೆ ಮೊಟ್ಟ ಮೊದಲಾಗಿ 30 ಜುಲೈರಂದು ಬೆಳಗ್ಗೆ 11 ಪತ್ರಿಕಾ ದಿನಾಚರಣೆ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆಯಲ್ಲಿ ನಮ್ಮ ಆಯುಕ್ತರಾದ ಪ್ರಾದೇಶಿಕ ಆಯುಕ್ತರಂದರೆ ಸುಬೋಧ್ ಯಾದವ್ ಅವರ ಜೊತೆಯಿಂದ ಸಂವಾದ ಕಾರ್ಯಕ್ರಮವಿದೆ. ಅದರಂತೆ ನಮ್ಮ ಸಂಪಾದಕರಾದ ಟಿ ಎಂ ಅಣೂರ್, ಶ್ರೀ ಶಂಕರ್ ಕೋಲ್ಡ,
ಮತ್ತು ವೆಂಕಟ ಕಮಿತ್ಕರ್ ಅಜಿಜರ ಶರ್ಮಾ ಸರ್ವಿ ಸನ್ಮಾನ ಇಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಸಿದ್ದೇಶ್ವರ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯವರು ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮ ತಮ್ಮ ಪತ್ರಕರ್ತ ಮಿತ್ರರೆಲ್ಲ ಬಂದು ಯಶಸ್ವಿಗೊಳಿಸಬೇಕು ತಮ್ಮಲ್ಲಿ ವಿನಂತಿ. ಇದು ಪ್ರಥಮ ಬಾರಿಗೆ ಸಂವಾದ ಕಾರ್ಯಕ್ರಮ ಇದುವರೆಗೆ ನಾವು ಪತ್ರಕರ್ತರಲ್ಲಿ ಸಂಪಾದಕರಲ್ಲಿ ಮಾಡಿಲ್ಲ, ಹೊಸದಾಗಿ ಮಾಡ್ಲಿಕ್ಕತ್ತಿದ್ದೆವು. ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಲ್ಲ ಅಂತ ವಿನಂತಿಸ್ತೇನೆ. ಕರ್ನಾಟಕ ಆರ್ಥೋಪೆಡಿಕ್ ಅಸೋಸಿಯೇಷನ್ ವತಿಯಿಂದ ಸಾರ್ವಜನಿಕರಿಗಾಗಿ ಒಂದು ವಾರದವರೆಗೂ ಆರೋಗ್ಯ ತಪಾಸಣೆ ನಡೆಯಲಿದೆ. ಪ್ರತಿ ವರ್ಷ ಆಗಸ್ಟ್ 4ರಂದು ಮೂಳೆ ಮತ್ತು ಕೀಲುಗಳ ರಾಷ್ಟ್ರೀಯ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಈ ನಿಮಿತ್ತವಾಗಿ ಕರ್ನಾಟಕ ಆರ್ಥೋಪೆಟಿಕ್ ಅಸೋಸಿಯೇಷನ್ ವತಿಯಿಂದ ಸಾರ್ವಜನಿಕರಿಗಾಗಿ ಒಂದು ವಾರದವರೆಗೂ ವಿವಿಧ ಕಾರ್ಯಕ್ರಮಗಳನ್ನು ಹಾಗೂ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಲಾಗಿದೆ. ಈ ಶಿಬಿರವು ಸುಲ್ತಾನ್ಪುರದ KSRP ಕ್ಯಾಂಪ್ನಲ್ಲಿ ಬೆಳಿಗ್ಗೆ 11 ಗಂಟೆಗೆ ನಡೆಯಲಿದೆ. ನಮ್ಮ ನ್ಯಾಷನಲ್ ಆರ್ಥೋಪೆಡಿಕ್ ಅಸೋಸಿಯೇಷನ್ ಮತ್ತು ಕರ್ನಾಟಕ ರಾಜ್ಯ ಆರ್ಥೋಪೆಡಿಕ್ ಅಸೋಸಿಯೇಷನ್ ಮತ್ತು ಗುಲ್ಬರ್ಗ ಆರ್ಥೋಪೆಡಿಕ್ ಅಸೋಸಿಯೇಷನ್ ಸಮ್ಮುಖದಲ್ಲಿ ನಾವು ದಿನಾಂಕ 4ರಂದು ಮೂಳೆ ಮತ್ತು ಕೀಲು ರಾಷ್ಟ್ರೀಯ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಇದು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಇದು ನಮ್ಮ ಇಂಡಿಯನ್ ಆರ್ಥೋಪೆಡಿಕ್ ಅಸೋಸಿಯೇಷನ್ ಯಾರು ಅಧ್ಯಕ್ಷರಾಗಿರ್ತಾರೆ, ಈ ಸಲ ಯಾರ ಅಧ್ಯಕ್ಷರು ನಮ್ಮದು ಡಾಕ್ಟರ್ ರಾಜೇಶ್ ಮಲ್ಹೋತ್ರಾ ಅವರಾಗಿರ್ತಾರೆ. ಇವರು ಏಮ್ಸ್ ಹಾಸ್ಪಿಟಲ್ದವರು. ಇವರು ಯಾರಂದರೆ ನಿಮ್ಗೆ ಗೊತ್ತಾಗಬೇಕಂದ್ರೆ ಖರ್ಗೆ ಅವ್ರಿಗೆ ಏನು ಮೊಳಕಾಲು ನೋವು ಏನು ಚಿಕಿತ್ಸೆ ಮಾಡಿದರು, ಅವರೇ ನಮ್ಮ ರಾಜ್ಯ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿದ್ದಾರೆ. ಅವರು ಘೋಷಣೆ ಮಾಡ್ತಾರೆ, ಒಂದು ನಮ್ಮದು ಥೀಮ್, ನಮ್ಮ ಆರ್ಥೋಪೆಡಿಕ್ ಅಸೋಸಿಯೇಷನ್ದು ಒಂದು ಥೀಮ್ ಘೋಷಣೆ ಆಗೋದು ನಮ್ಮ ನ್ಯಾಷನಲ್ ಆರ್ಥೋಪೆಡಿಕ್ ಅಸೋಸಿಯೇಷನ್ ಕಡೆಯಿಂದ. ಈ ಸಲ ನಮ್ಮ ಘೋಷಣೆ ಏನಿದೆ ಅಂದರೆ ಹೆಲ್ದಿ ಏಜಿಂಗ್ ವಿತ್ ಸ್ಟ್ರಾಂಗ್ ಬೋನ್ ಅಂತ. ಇದಕ್ಕೆ ಬಲವಾದ ಮೂಳೆಗಳೊಂದಿಗೆ ಆರೋಗ್ಯಕರ ವಯಸ್ಸಾಗುವಿಕೆ ಅಥವಾ ವೃದ್ಧಿವಿಕೆ ಅನ್ಬೋದು, ವೃದ್ಧಾಭ್ಯ ಅನ್ಬೋದು. ಇದು ಈ ಸಾಪ್ತಾಹದ ಅಂಗವಾಗಿ ನಾವು ಆಗಸ್ಟ್ 1ರಿಂದ 7ರವರೆಗೆ ಜನಜಾಗೃತ ಮೂಡಿಸುವುದು, ಆರೋಗ್ಯ ತಪಾಸಣೆ, ಹೀಗೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಇದು ನಾವು ದೇಶಾದ್ಯಂತ ಎಲ್ಲ ಕಡೆ 1ಸ್ಟ್ ಆಗಸ್ಟ್ರಿಂದ 7ರವರೆಗೆ. ಇವಿಷ್ಟು ಈವರೆಗಿನ ಸುದ್ದಿ ಸಮಾಚಾರಗಳು. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.